ರಾಷ್ಟ್ರೀಕರಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರ್ತದೆ. ಅಂದ್ರೆ ಸರ್ಕಾರ ಪರವಾಗಿರ್ಬೇಕು ಬಾವಿ, ಸರ್ಕಾರ ವಶದಲ್ಲಿರಬೇಕು ಬಾವಿ. ಇಲ್ಲಿರ್ತಕ್ಕಂಥ ನೀರನ್ನ ರಕ್ಷಣೆ ಮಾಡಬೇಕು. ಆ ನೀರನ್ನು ಎಲ್ಲ ಗ್ರಾಮಕ್ಕೂ ಸಿಗ್ಲಿ, ಬರೀ ಅರ್ಜೆಂಟ್ಗೆ ಅಲ್ಲ, ಎಲ್ಲರಿಗೂ ನೀರು ಯಾರ್ಯಾರು ಇಲ್ಲಿ ಕುಡಿಲಿಕ್ಕೆ ಬಾರಿ ನೀರು ಬಾರಿ ಪರಿಸ್ಥಿತಿ. ಈ ಬಾವಿಯಿಂದ ಬರೀ ದಲಿತರು ಮಾತ್ರ ತಗೊಳ್ತಾರೆ, ಬೇರೆ ಯಾರು ತಗೊಳ್ಳ ಅಲ್ಲ, ತಗೊಳ್ತಾರೆ ಚಿಂತಿಲ್ಲ, ತಗೊಳ್ಳಿ ಯಾರು ಬೇಕಾ ತಗೊಳ್ಳಿ. ನಾಟ್ ಓನ್ಲಿ ದಲಿತಾಸ್, ದಲಿತರಿಗೆ ಕುಡಿತಾರೆ ಕುಡಿಲಿ, ಅವ್ರಿಗೆ ಅವ್ರು ತೊಂದರೆ ಆಗಬಾರ್ದು. ಅದ್ರ ಜೊತೆ ಬೇರೆಯವರು ಕುಡಿದ್ರೆ ಕುಡಿಲಿ, ಯಾಕಂದ್ರೆ ದಲಿತರೇನು ಅವ್ರೇನು ಅಲ್ಲಿ ಬೋರಿನ ಸೂದಿನ ತರೋದಿಲ್ವಲ್ಲ ಜಲ, ಯಾರು ಬೇಕಾದ್ರೆ ಕುಡಿಬೋದು. ಇಷ್ಟ ಆದ್ರೆ ಕುಡಿಲಿ, ಕಷ್ಟ ಆದ್ರೆ ಬಿಟ್ಬಿಡ್ಲಿ. ಒತ್ತಾಯ ಯಾರಿಗೂ ಮಾಡೋಕ್ಕಾಗೋದಿಲ್ಲ, ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಆದರೆ ಸರ್ಕಾರ ಕರ್ತವ್ಯ ಏನಪ್ಪ ಅಂದರೆ ಅದನ್ನು ರಕ್ಷಣೆ ಮಾಡಬೇಕು. ಆ ರಕ್ಷಣೆ ಮಾಡಿ ಯಾರು ನೀರಿಗೆ ಸೌಲಭ್ಯ ಸೌಲಭ್ಯ ಯಾರು ಬೇಕಾಗಿದೆ ಅವ್ರು ಉಪಯೋಗಿಸ್ಕೊಳ್ಳಿ ಅವ್ರನ್ನ. ಅದು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮೇಲೆ ಈ ರೀತಿ ಮಾಡ್ತಕ್ಕಂಥವ್ರನ್ನ ಸರ್ಕಾರ ಬಿಡಬಾರ್ದು. ಅವ್ರ ಗುಂಡಾ ಕಾಯ್ದೆ ಮೇಲೆ ಅವ್ರು ಅರೆಸ್ಟ್ ಮಾಡ್ಬೇಕು. ಇದನ್ನ ಗುಂಡಾ ಕಾಯ್ದೆ ಮೇಲೆ ಅರೆಸ್ಟ್ ಮಾಡ್ಬೇಕಾಗ್ತದೆ. ನಾವು ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ, ಸಮಾಜಘಾತಕರೆಂದು ಪರಿಗಣಿಸಿ ಅವರನ್ನ ಜಿಲ್ಲೆಯಿಂದ ಹೊರಡಾಕ್ಬೇಕು, ಅಂದ್ರೆ ಗಡೀಪಾರು ಮಾಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಸಲಹೆ ಮಾಡ್ತೀನಿ. ಮತ್ತೆ ಸರ್ಕಾರಕ್ಕೆ ನನ್ನ ಇದಿರ್ತಕ್ಕಂಥ ವಾಸ್ತವಾಂಶಗಳ ಬಗ್ಗೆ ನಾನು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ. ಶಿಫಾರಸು ಮುಂದೆ ಈ ರೀತಿ ಮರುಗಳಿಸ್ದಾಗದಂಗೆ ಯಾರೂ ತೊಂದರೆ ಆಗದಂಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕ್ರಮ ತಗೋಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವರದಿ ಕೊಡ್ತೀನಿ.